ನಾನು ಇಂಗ್ಲಿಷ್ ಬರ್ತಾ ಇರಲಿಲ್ಲ ಮುಂಚೆ, ಏನ್ ಇಂಗ್ಲಿಷ್ ಇಷ್ಟೊಂದು ಹೊಡಿತಾನಲ್ಲ ಅಂತ ಅನ್ಕೊಂಡ್ಬಿಡಿ, ಇಂಗ್ಲಿಷ್ ಬರ್ತಾ ಇರ್ಲಿಲ್ಲ. ಇಂಜಿನಿಯರಿಂಗ್ ಹೋದಾಗ ನನಗೆ, ನಾ ಡಿಪ್ಲೊಮಾ ಇಂದ ಹೋಗ್ಬಿಟ್ಟಿದ್ದೀನಿ ಗೊತ್ತಲ್ಲ, ಡಿಪ್ಲೊಮಾ ಸ್ಟೂಡೆಂಟ್ಸ್ ಕತೆ. ಇದೀರಾ ಯಾರು ಡಿಪ್ಲೊಮಾ ಸ್ಟೂಡೆಂಟ್ಸು? ನೋಡಲಿ ನಮ್ಮ ಹುಡುಗ ಇದನ್ನ ವಾರ್ ನಮಗ ಬರದೇ ಇಲ್ಲ ಇಂಗ್ಲಿಷ್. ನಾವು ಇಂಜಿನಿಯರಿಂಗ್ ಹೋಗ್ಬಿಟ್ಟಿದ್ವಿ ಥರ್ಡ್ ಸೆಮ್ಗೆ ಡೈರೆಕ್ಟ್, ಅಲ್ಲಿ ನೋಡಿದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡಿಸ್ರೆ ಮಾತ್ರ ಮಾತಾಡಿಸ್ತಾರೆ, ನಮ್ಗೆ ಇಂಗ್ಲಿಷ್ ಮಾತಾಡಲ್ಲ ಹುಡುಗರು. ನಮ್ಗೆ ತಲೆ ಕೆಟ್ಟೋಗಿತ್ತು ಮುಂದೆಗಡೆ. ನಮ್ಮ ಇವ್ರು ಮ್ಯಾಥ್ಸ್ ಟೀಚರ್ ಬೇರೆ, ಲೆಕ್ಚರರ್ ಬೇರೆ ಬಂದು ಮುಂದೆನೆ ಕುತ್ಕೋಬೇಕು, ನಿಮ್ಗೆ ಏನು ಅರ್ಥ ಆಗಲ್ಲ ಡಿಪ್ಲೊಮಾದವರು, ಮುಂದೆನೆ ಕುತ್ಕೋಬೇಕು. ಮುಂದೆ ಕೂತ್ರೆ ಏನು ಅರ್ಥ ಆಗುತ್ತಾ? ಮುಂದೆ ಕೂತ್ರು ಅರ್ಥ ಆಗಲ್ಲ ಅದು, ಏನು ಅರ್ಥ ಆಗಲ್ಲ ನಮ್ಗೆ. ಯಾವ್ದು M3 ಡೈರೆಕ್ಟ್ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಅರ್ಥವೇ ಆಗ್ತಾ ಇರಲ್ಲ ನನಗೆ. ಮುಂದೇನು ಸುಮ್ಮನೆ ಕುತ್ಕೊಳ್ಳೋದು, ಏನ್ ಹೇಳು ಅಂದ್ರೆ ಹೆಂಗ್ ಹೇಳಕ್ ಆಗತ್ತೆ ಸರ್, ಏನ್ ಬರುತ್ತೆ ನಮ್ಗೆ? ಧೈರ್ಯನೂ ಇಲ್ಲ. ಕನ್ನಡದಲ್ಲಿ ಮಾತಾಡಿದ್ರೆ ಅಕ್ಕಪಕ್ಕ ಎಲ್ಲ ಕಿಕ್ಕಿತ್ತು, ಸಖತ್ ಹಿಂಸೆ ಆಗ್ತಿತ್ತು ನಮ್ಗೆ ಇಂಜಿನಿಯರಿಂಗ್ ಹೋಗ್ಬಿಟ್ಟು. ಆಮೇಲೆ ಹಿಂದೆಗಡೆಯಿಂದ ಒಂದಷ್ಟು ಒಳ್ಳೆ ಸೌಂಡ್ಗಳು ಬಂದ್ವಪ್ಪ, ಯಾರೋ ಮಾತಾಡ್ತಾ ಇರೋದು ಅವಾಗ. ಓ ಇದ್ದಾರೆ ನಮ್ಮ ಪಾರ್ಟಿ ಅಂತ ಹಿಂದಕ್ಕೆ ಹೋಗಿದ್ದೆ ಅಲ್ಲಿ ಹಿಂದೆಗಡೆ. ಆಮೇಲೆ ಒಂದ್ ವಾರ ಆದ್ಮೇಲೆ ಅವ್ರ ಯಪ್ಪ ಏನಾರು ಅನ್ಕೊಳ್ಳಿ, ನಮ್ ಕೈಲಿ ಬದ್ಕಕ್ ಆಗ್ಬೇಕು ಅಂದ್ರೆ ನಾವ್ ಹಿಂದಕ್ಕೆ ಹೋಗ್ಬೇಕು, ಕನ್ನಡ ಬಾಲಕರ ಜೊತೆ ಇರ್ಬೇಕು, ಕನ್ನಡದ ಕಂದರ ಜೊತೆ ಇರ್ಬೇಕು ಅಂತ ಹಿಂದಕ್ಕೆ ಕೊಟ್ಟೋದೆ. ಬಟ್ ಇಂಗ್ಲಿಷ್ ಹೆಂಗ್ ಕಲ್ತಿವಿ ಅಂದ್ರೆ, ರೈಟ್ ಮೋಟಿವೇಶನ್. ಹುಡುಗಿರು ಮಾತಾಡಿಸ್ತಾರಲ್ಲಪ್ಪ ಇಂಗ್ಲಿಷ್ ಅಲ್ಲಿ ಮಾತಾಡಿಲ್ಲ ಅಂದ್ರೆ, ಇವಾಗ ಮಾತಾಡ್ಬೇಕಲ್ಲ ಏನ್ ಮಾಡೋದು? ನಮ್ಮ ಬಾಲಕರೆಲ್ಲ ಏನ್ ಮಾಡಿದ್ರು? ಬುಕ್ಸ್ ಓದ್ಬೇಕು ನೀನು. ಆಯ್ತು, ಏನು ನಾವೆಲ್ಸ್ ರೀಡ್ ಸಮ್ ನಾವೆಲ್ಸ್ ಅಂದ್ರು. ಆಯ್ತು ಕೊಡಪ್ಪ, ಆಯ್ತು ತಗೊಂಡ್ರಪ್ಪ. ಎಲ್ಲ ಬುಕ್ಸ್ ತಗೊಂಡು ತಗೊಂಬಂದು ಅದು ಒಂದು ಪೇಜ್ ಓದೋದ್ರೊಳಗೆ ಡಿಕ್ಷನರಿ ತಗೋ, ಬುಕ್ ಓದು, ಅರ್ಥ ಆಗ್ತಿಲ್ಲ. ಅವಾಗ ಗೂಗಲ್ ಬೇರೆ ಇಲ್ಲ, ಒಂದು ಡಿಕ್ಷನರಿ ತಗೋ, ಡಿಕ್ಷನರಿ ನೋಡು, ಇದನ್ನ ಓದು. ಏ ಮೂರ್ ಪೇಜ್ ಓದೋದ್ರೊಳಗೆ ಸುಸ್ತಾಗಿ ಮಲ್ಕೊಂಡಿದ್ವಿ, ಅಪ್ಪ ನಮ್ ಕೈಲಿ ಆಗೋದಿಲ್ಲ ಕಣಯ್ಯ ಇದನ್ನ. ಆಮೇಲೆ ಯಾರೋ ಒಬ್ಬ ಮಹಾನುಭಾವ, ಒಳ್ಳೆ ಅವನು ಒಂಥರ ಗುರು, ಅವನು ಅವ್ನು ಸಿಗ್ದ ಒಬ್ಬ ಸೀನಿಯರ್, ಹೆಂಗ್ ಭಯ ಏನ್ ಭಯ ಮಾಡೋದು ಅಂದ್ರೆ, ನೋಡೋ ಹಾರ್ಡ್ ಡಿಸ್ಕ್ ತಗೋಬಾ ನೀನು, ತಗೊಂಬರ್ತೀನಿ ಒಂದ್ ಹಾರ್ಡ್ ಡಿಸ್ಕ್ ಹೊಸ ತಗೋ. 8,000 ಅವಾಗ ಒಂದ್ ಟಿಬಿನ ಯಾವ್ದೋ ಒಂದು ಟಿಬಿನೂ ಇರಲಿಲ್ಲ, ಜಿಬಿಸ್ ಅಲ್ಲಿ ಇತ್ತು. ಹಾರ್ಡ್ ಡಿಸ್ಕ್ ತಗೊಂಡ್ ಬಂದೆ, ಏನು ಇಂಗ್ಲಿಷ್ ಮೂವೀಸ್ ವಿತ್ ಸಬ್ ಟೈಟಲ್ಸ್ ಕೊಡ್ತೀನಿ, ಒಂದು 100 ಮೂವೀಸ್ ವಿತ್ ಸಬ್ ಟೈಟಲ್ಸ್ ಇರೋದು, ಒಳ್ಳೊಳ್ಳೆ ಮೂವೀಸ್ ಕೊಟ್ಟ. ಅವಾಗ ಏನಾಗುತ್ತೆ, ನಾವು ಮೂವಿ ನೋಡ್ತೀವಿ ಸಬ್ ಟೈಟಲ್ಸ್ ಓದ್ತೀವಿ, ಓದ್ತಾ ಓದ್ತಾ, ಬಿಕಾಸ್ ಮೂವಿ ಇಸ್ ವೆರಿ ಇಂಟ್ರೆಸ್ಟಿಂಗ್, ನಿಮ್ಗೆ ಎಲ್ಲೂ ಆ ಕಡೆ ಈ ಕಡೆ ಹೋಗ್ಬಿಡಲ್ಲ, ಬೋರ್ ಆಗಿಬಿಡಲ್ಲ. ಅದನ್ನ ನೋಡ್ಕೊಂಡು ಹೋದ್ರೆ ಆ ಫಿಲಂ ಮುಗಿಯೋದ್ರೊಳಗೆ ಒಂದು 10-20 ಪದ ಆದ್ರೂ ಗೊತ್ತಾಗ್ಬಿಡುತ್ತೆ ಏನು ಇದು ಅಂತ. ಅದೇ ಸ್ಟೈಲ್ ಅಲ್ಲಿ ಮಾತಾಡೋದು ಅಷ್ಟೇ. ಆಕ್ಚುಲಿ ನಾ ಏನಾದ್ರು ಇಂಗ್ಲಿಷ್ದು ಕರೆಕ್ಟ್ ಗ್ರಾಮರ್ ಸೆಂಟೆನ್ಸ್ ಬರಿ ಅಂದ್ರೆ ಫೇಲೆ, ಗ್ಯಾರಂಟಿ ಆಗೋದಿಲ್ಲ. ಅಂಡ್ ಇನ್ನೊಂದು ಪಾಯಿಂಟ್, ಯಾವತ್ತೂ ಇಂಗ್ಲಿಷ್ ಬರಲ್ಲ ಅಂತ ನೀವು ಬೇಜಾರು ಮಾಡ್ಕೊಂಡು, ನೀವು ಎಕ್ಸಾಮ್ ಅಲ್ಲಿ ಬರೆದಾಗ್ಲೂ ನೀವೇನ್ ಇಂಗ್ಲಿಷ್ದಲ್ಲೇ ಬರೆದ್ರು, ನಿಮ್ ಇಂಗ್ಲಿಷ್ ಚೆನ್ನಾಗಿಲ್ಲ ಅಂದ್ರೆ ಆ ಇಂಗ್ಲಿಷ್ ನ ನೋಡ್ಕೊಂಡು ಮಾರ್ಕ್ಸ್ ಕೊಡಲ್ಲ ಯಾರು. ನಿಮ್ದು ಏನ್ ಸ್ಟಫ್ ಇರುತ್ತೆ ಸ್ಟಫ್ ನೋಡ್ಕೊಂಡೇ ಕೊಡ್ತಾರೆ. ಅರ್ಥ ಆಯ್ತಾ? ಇಂಗ್ಲಿಷ್ ಬರಲ್ಲ ಅಂತ ನಿನ್ನ ಟೀಸ್ ಮಾಡೋರು ಯಾರು ಹೇಳಿ? ಇನ್ನೊಬ್ಬ ಇಂಡಿಯನ್ ಮಾತ್ರ. ನಾನು ಅಬ್ರಾಡ್ ಅಲ್ಲಿ ಇದೀನಿ, ಯಾರು ಟೀಸ್ ಮಾಡ್ತಿರಲ್ಲ, ಇಂಡಿಯನ್ ಮ್ಯಾನೇಜರ್ ಮಾತ್ರ. ಯುವರ್ ಸೆಂಟೆನ್ಸ್ ಇಸ್ ನಾಟ್ ರೈಟಿಂಗ್, ಸೆಂಟೆನ್ಸ್ ಬೇಕಾ, ಕೋಡ್ ಬೇಕಾ, ಎಲ್ಲರೂ ರನ್ ಆಗ್ಬೇಕು ಸುಮ್ಮನೆ. ಅದೇ ಚೈನೀಸ್ ನಮ್ ಜೊತೆ ಕೆಲಸ ಮಾಡೋ ಚೈನೀಸ್ ಎಷ್ಟು ಬ್ಯಾಡ್ ಇಂಗ್ಲಿಷ್ ಅಲ್ಲಿ ಬರೆಯೋರು ಅಂದ್ರೆ, ನಮ್ದೋಗ್ಲಿರಿ ಆಸೀಸ್ ಆಸ್ಟ್ರೇಲಿಯನ್ಸ್, ಅವ್ರು ಹುಟ್ಟು ಇಂಗ್ಲಿಷ್, ಅವ್ರಿಗೆ ಇಂಗ್ಲಿಷ್ ಬರಲ್ಲ, ಸ್ಪೆಲ್ಲಿಂಗ್ ಅಂತೂ ಬರೋದೇ ಇಲ್ಲ. ನಮ್ಮವ್ರೇನೋ ಸ್ಪೆಲ್ಲಿಂಗ್ ಟೈಪ್ ಮಿಸ್ಟೇಕ್ ಆಗಿದ್ರೆ ಟೈಪಿಂಗ್ ಅಲ್ಲಿ ಅದೇ ಆಟೋ ಚೆಕ್ ಇರುತ್ತೆ, ಅದನ್ನು ಮಾಡಕ್ ಸೋಂಬೇರ್ತಾನ ನಾವು ಹಂಗೆ ಕಳ್ಸಿರ್ತೀವಿ. ಅವರು ಇವ್ರೇನೋ ಸ್ಪೆಲ್ ಬಿ ಎಕ್ಸಾಮು, ನಮ್ದು ಸ್ಪೆಲ್ಲಿಂಗ್ ಡಿಕ್ಟೇಷನ್ ಎಕ್ಸಾಮ್ ತರ ನಮ್ ಮ್ಯಾನೇಜರ್ ವಾಪಸ್, ದಿ ಸ್ಪೆಲ್ಲಿಂಗ್ ಇಸ್ ರಾಂಗ್. ಅಯ್ಯೋ ಬರೀ ಇಂಡಿಯನ್ಸ್ ಮಾತ್ರ ನಿನ್ನ ಟೀಸ್ ಮಾಡ್ತಾರೆ ಇಂಗ್ಲಿಷ್ ಬರಲ್ಲ ಅಂತ, ಯಾರು ಕೇಳಲ್ಲ ವರ್ಲ್ಡ್ ಅಲ್ಲಿ, ಯಾರು ಕೇಳಲ್ಲ. ಮೈ ಮ್ಯಾನೇಜರ್, ನಮ್ಮ ಮ್ಯಾನೇಜರ್ ನನ್ ಜೊತೆನೆ ದಿನ ಮಾತಾಡೋನು, ಯು ಸ್ಪೀಕ್ ಬೆಟರ್ ಇಂಗ್ಲಿಷ್ ದನ್ ಮೀ ಅನ್ನೋನು. ಅವನು ಅವನು ಆಸ್ಟ್ರೇಲಿಯನ್, ಅವನು ಬರ್ತಾ ಇರಲಿಲ್ಲ ಅವ್ರಿಗೆ. ಸೊ ಡೋಂಟ್ ಬಾದರ್ ಅಬೌಟ್ ಲ್ಯಾಂಗ್ವೇಜ್, ಹೆಂಗ್ ಬರುತ್ತೋ ಫ್ರೀ ಫ್ಲೋ ಬರೀರಿ. ಮದ್ ಮಧ್ಯದಲ್ಲಿ ಬೇರೆ ಪದಗಳು ಕನ್ನಡ ಬರೆದ್ರೆ ಅದನ್ನ ಇಂಗ್ಲಿಷ್ ಅಲ್ಲಿ ಬರೆದ್ಬಿಡಿ ಅಷ್ಟೇ, ಅಷ್ಟೇ ಅರ್ಥ ಆಗುತ್ತೆ. ಕರೆಕ್ಷನ್ ಮಾಡೋನು ಇದೇ ಸ್ಟೇಟ್ ಅವನು, ಏನ್ ಬೇರೆ ಕಡೆ ಏನ್ ಮಾಡಕ್ ಕೊಡ್ತಾನೆ ನಿಮ್ಗೆ? ಅರ್ಥ ಆಗುತ್ತೆ, ಡೋಂಟ್ ವರಿ, ಮೇಕ್ ಇಟ್ ಸ್ವಾರಸ್ಯಕರ ಮಾಡಿ. ನಾನೊಂದು ಬರೀದೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ, ಐ ಟೆಲ್ ಯು ಅಡ್ಮಿನಿಸ್ಟ್ರೇಷನ್ ರೂರಲ್ ಡೆವಲಪ್ಮೆಂಟ್ ಬರಿಬೇಕಾದ್ರೆ, ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಆಕ್ಟ್ ಏನ್ ಮಾಡ್ತು ಅಂತ ಕನ್ಕ್ಲೂಷನ್ ಬರಿಬೇಕಾದ್ರೆ, ಇಟ್ ಬ್ರಾಟ್ ಅಡ್ಮಿನಿಸ್ಟ್ರೇಷನ್ ಫ್ರಮ್ ಡೆಲ್ಲಿ ಟು ಹಳ್ಳಿ ಅಂತ ಬರದೆ, ದಟ್ ಈಸ್ ಮೈ ಕನ್ಕ್ಲೂಷನ್. ಐ ಆಮ್ ನಾಟ್ ಜೋಕಿಂಗ್, ದಿಸ್ ಇಸ್ ಮೈ ಓನ್. ನಾನು ಈ ತರ ಒಂದ್ ಸೆಂಟೆನ್ಸ್ ಗಳು ಒಂದ್ ಏನಾರು ನನಗೆ ಓದ್ಬೇಕಾದ್ರೆ ಬಂದ್ರೆ ಹಿಂದೆಗಡೆ ಪೇಜ್ ಅಲ್ಲಿ ಬರೆದಿಟ್ಕೊಳ್ತಿದ್ದೆ, ಪಂಚ್ ಡೈಲಾಗ್ಸ್. ದಿಸ್ ಆರ್ ವೆರಿ ಇಂಪಾರ್ಟೆಂಟ್, ಮಿಸ್ ಮಾಡ್ಬಿಟ್ಟಿದೆ ನೋಡಿ. ನಿಮ್ ಮೈನ್ಸ್ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಏನ್ ಗೊತ್ತಾ? ಪಂಚ್ ಡೈಲಾಗ್ಸ್, ಆ ಕನ್ಕ್ಲೂಷನ್ ಅಲ್ಲಿ ಪಂಚ್ ಇರ್ಬೇಕು. ಕಿಕ್ ಫಿಲಂ ನೋಡಿದಿರಾ ತೆಲುಗು? ನಾವೇನ್ ಮಾಡಿದ್ರು ಒಂದ್ ಕಿಕ್ ಇರ್ಬೇಕು, ಹಿಂಗೆ ನಾವ್ ಏನ್ ಬರೆದ್ರು ಅದ್ರಲ್ಲಿ ಒಂದ್ ಪಂಚ್ ಇರ್ಬೇಕು, ಕೊನೆಯಲ್ಲಿ ಒಂದ್ ಪಂಚ್. ನಾವೇನು, ದಿಸ್ ಪಂಚಾಯತ್ ರಾಜ್ ಆಕ್ಟ್ ಬ್ರಾಟ್ ಅಡ್ಮಿನಿಸ್ಟ್ರೇಷನ್ ಫ್ರಮ್ ಡೆಲ್ಲಿ ಟು ಹಳ್ಳಿ ಅಂತ ಬರ್ದ್ಬಿಟ್ಟು ಬಿಟ್ಟಿದೆ. ಅದೊಂದು ಅಂಡರ್ಲೈನ್ ಸಾಕು, ಅದನ್ನ ನೋಡಿದ ತಕ್ಷಣ ಇವನು ಯಾರು ನೋಡಿ ಕರೆಕ್ಟ್ ಇದಾರೆ, ಮಾರ್ಕ್ಸ್ ಇನ್ನೊಂದ್ ಮಾರ್ಕ್ಸ್ ಎಕ್ಸ್ಟ್ರಾ ಆಗ್ತಾರೆ ಪಡೆದ. ಸೊ ಎವ್ರಿ 1 ಮಾರ್ಕ್ 2 ಮಾರ್ಕ್ ಗೇನ್ ಯು ವಿಲ್ ಬಿಕಮ್ ಅ ಟಾಪರ್ ಇನ್ ದ ಅಮಾಂಗ್ ದ ಮೇನ್ಸ್.
ಇಟ್ ಇಸ್ ನಾಟ್ ಜಸ್ಟ್ ಟು ಕ್ಲಿಯರ್. ಅಲ್ಲಿಗೆ ಹೋದ್ಮೇಲೆ ಬೇರೆ ತರ ಎಲ್ಲ ಹೋಗಿ ಬೇಡ್ಕೊಳ್ತಿರಲ್ಲ, ಅದೆಲ್ಲ ಮಾಡಬಾರ್ದು ಅಂದ್ರೆ ಒಳ್ಳೆ ಮಾರ್ಕ್ಸ್ ಚೆನ್ನಾಗಿದ್ರೆ ಬೇಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ದಟ್ಸ್ ವೈ ಐ ಟೆಲ್ ಯು ಶುಡ್ ಬಿ ಆನ್ ದ ಟಾಪ್ ವೆನ್ ಯು ಆರ್ ದೇರ್. ಪೊಲೀಸ್ ಫಸ್ಟ್ ಟೈಮ್ ಐ ಥಿಂಕ್ ಎರಡರಲ್ಲಿ ಒಂದ್ಸಲಿ ಯಾವುದೋ ಫಸ್ಟ್ ಟೈಮ್ ಪ್ರಿಫರೆನ್ಸ್ ಕೊಟ್ಟಿದೆ ಪೊಲೀಸ್, ಬಟ್ ಐ ಲೈಕ್ ಪೊಲೀಸ್ ಇಟ್ಸ್ ಬೈ ಚಾಯ್ಸ್ ಮೋರ್ ದೆನ್ ಅದರ್ ಡಿಪಾರ್ಟ್ಮೆಂಟ್ಸ್. ಪೊಲೀಸ್ ಇಸ್ ವಾಟ್ ಐ ಚೂಸ್ ಮೋಸ್ಟ್. ಬಟ್ ಈ ಬ್ಯಾಚ್ ಅಲ್ಲೋ ಲಾಸ್ಟ್ ಬ್ಯಾಚ್ ಅಲ್ಲೋ ಯಾವ್ದಕ್ಕೋ ಒಂದ್ಸರಿ ಪೊಲೀಸ್ ನೇ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದೆ, ಬಟ್ ಐ ಡೋಂಟ್ ರಿಮೆಂಬರ್ ಸಮಥಿಂಗ್ ಲೈಕ್ ದಟ್. ಇಟ್ಸ್ ಓಕೆ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅದನ್ನೇ ಫಸ್ಟ್ ಹಾಕಿ, ಡಸಂಟ್ ಮ್ಯಾಟರ್. ಎನಿಥಿಂಗ್ ಎಲ್ಸ್? ಓಕೆ ಬಾ, ಥ್ಯಾಂಕ್ ಯು ವೆರಿ ಮಚ್, ನೈಸ್ ಟಾಕಿಂಗ್ ಟು ಯು ಆಲ್, ಆಲ್ ದ ಬೆಸ್ಟ್.